जंगल, ये धुआं धुआं। हेलो एवरीवन, नमस्ते एंड वेलकम बैक टू माय यूट्यूब चैनल। इवत्तिन डे लिटल डिफरेंट ऐति ಏನಂತಂದ್ರ ನೋಡ್ಕೋ ತಬರಿ ಗೊತ್ತಾಗುತ್ತೆ। ಇಲ್ಲಿ ಎಷ್ಟೊಂದು ಪಾರಿವಾಳ ಅದಾವು, ಅದಕ್ಕೆ ಒಬ್ಬರ ಅಂಕಲ್ ಅಲ್ಲ ಇಬ್ಬರು ಅಂಕಲ್ ಅದಕ್ಕೆ ತಿಂಡಿ ಹಾಕ್ಲಿಕ್ಕತ್ತಾರ, ಏನಂತಂದ್ರೆ ಏನೋ ಕಾಳುಗಳು ತಗೊಂಬಂದಾರ ತಿನ್ನತ್ತಾವು। ನಾವು ಇವಾಗ ಬ್ಯಾಡ್ಮಿಂಟನ್ ಆಡಿ ಹೊಂಟೀವಿ ಬೆಂಗಳೂರು ಯೂನಿವರ್ಸಿಟಿಯಿಂದ। ಬೆಂಗಳೂರು ಯೂನಿವರ್ಸಿಟಿ ಇರೋ ಕಾಂಗ್ರೆಸ್ನವ್ರು ಏನೋ ಬಂದು ಆರ್ಗನೈಸ್ ಮಾಡ್ಯಾರೇನೋ, ಏನದು ಜನ ಏನೇನೋ ಒಟ್ಟು ಸ್ಕೀಮ್ಸ್ ಇದಾವ ಅದನ್ನು ಮೇಬಿ ಪಬ್ಲಿಸಿಟಿ ಮಾಡ್ತಾರ ಅನ್ಕೋತೀನಿ। ಅದ ಕೂಡ ನಾವು ಇವಾಗ ವಾಕ್ ಮಾಡ್ಲಿಕ್ಕತ್ತೀವಿ। ಇಲ್ಲಿ ಎಲ್ಲ ಹಿಂಗೆ ಬೋರ್ಡ್ ಹಾಕ್ಯಾರ, ಸೊ ಈ ಕಡೆ ಒಳಗೆ ಹೋದ್ವಿ ಅಂದ್ರೆ ಮೇನ್ ಗ್ರೌಂಡ್ ಬರ್ತೈತಿ। ಬೆಂಗಳೂರಿನಾಗ ಎಲ್ಲ ಹಿಂಗೆ ಪಿಂಕ್ 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 ಫ್ಲವರ್ಸ್ ಹೂಗಳು ಚಿಗುರ್ತಿರ್ತಾವ, ಮಸ್ತ್ ಕಾಣಿಸ್ತೈತಿ। ವಾಕ್ ಎಲ್ಲ ಮುಗಿಸಿ ಎಕ್ಸಸೈಸ್ ಮುಗಿಸಿ ಬೈಟ್ ಟು ಕೆಫೆನಾಗ ನಾವು ಬಂದು ದೋಸೆ ತಿನ್ನಕ್ಕೆ ಬಂದೀವಿ। ಇಲ್ಲೇನೋ ದೋಸೆ ಹೆವಿ ಕಾಸ್ಟ್ಲಿ ಇತ್ತಪ್ಪ, ಫುಲ್ ಬೆಣ್ಣಿನಾಗ ಕೈ ಫುಲ್ ಬೆಣ್ಣಿ ಬೆಣ್ಣಿ। ಭಾಳ ದಿನ ಆದಮೇಲೆ ನಾನು ಅಂದರೆ ಕೆನರಾ ಬ್ಯಾಂಕ್ ಅದೇನೋ ಮಾಡಕ್ಕೆ ಬಂದಿದೆ, ಅದು ಸಕ್ಸಸ್ಫುಲ್ ಆಗೈತಿ ಇವತ್ತು, ಸೊ ವೇಟ್ ಮಾಡತ್ತೀನಿ ನಾನು। ಅನ್ಪ್ಲಾನ್ಡ್ ಹೇರ್ ಕಟ್ಟಿಗೆ ಬಂದೀನಿ ನಾನು, ಹುಚ್ಚಾಗಿ ಬಂದೀನಿ, ಸುಮ್ಮನೆ ಬಂದೀನಿ, ನಾನು ಎದಕ್ಕೆ ಬಂದೀನಿ ಗೊತ್ತಾಗಿಲ್ಲ। ಹಿಂದೆ ನಿಂತವ ನಿನ್ನ ಹೇರ್ ಕಟ್ ಮಾಡಕ್ಕತ್ತವನ ನೋಡ್ದಕ್ಕೂಳೇನೋ ಓಕೆ ಅನ್ನಿಸ್ತು, ಬಟ್ 1 ಫೀಟ್ ಹೇರ್ ಕಟ್ ಮಾಡಿಬಿಟ್ಟ ನನಗೆ ಭಾಳ ತ್ರಾಸ ಆಗಿಬಿಡುತ್ತೆ। ಫುಲ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ಅನ್ಪ್ಲಾನ್ಡ್ ಹೇರ್ ಕಟ್ ಇತ್ತಲ್ಲ, ಬಟ್ ಇಟ್ಸ್ ಓಕೆ ಫೈನ್, ಅಷ್ಟೇನು ಕಡಿಮೆ ಆಗಿಲ್ಲ। ನಾನು ಮಸ್ತ್ ಮಸ್ತ್ ರೆಡಿ ಆಗಿಬಿಟ್ಟಿನಿ ನಂದು ನ್ಯೂ ಹೇರ್ ಕಟ್ ಹೆಂಗೈತಿ, ಅಷ್ಟೇನು ಡಿಫ್ರೆನ್ಸ್ ಇಲ್ಲ ನಂಗೆ ಗೊತ್ತು, ಬಟ್ ಓಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ಮೇ ಬಿ 7-8 ಇಯರ್ಸ್ ಆದಮೇಲೆ ನಾನು ಹೋಗಿ ಸಲೋನ್ ಒಳಗಡೆ ಹೇರ್ ಕಟ್ ಮಾಡ್ತೀನಿ, ಬಟ್ ನನಗೇನು ಡಿಫ್ರೆನ್ಸ್ ಅನ್ಸತ್ತಿಲ್ಲ, ಬಟ್ ದ್ಯಾಟ್ಸ್ ಫೈನ್, ಫೀಲಿಂಗ್ ಗ್ರೇಟ್ ಆ್ಯಂಡ್ ಗುಡ್। ಸೊ ಇವತ್ತು ಬಂದು ನನ್ನ ಫ್ರೆಂಡಿನ ಇನಾಗ್ರೇಷನ್ ಐತಿ, ಸೊ ಆಫೀಸ್ ಸೆಲೆಬ್ರೇಷನ್ ಅವ್ರದ್ದು, ಅಲ್ಲಿ ಹೋಗೋಣಂತ ನೋಡೋಣ ಏನಾಗುತ್ತೆ ಇವತ್ತಂತ। ಆಲ್ಮೋಸ್ಟ್ ನಂದು ಹೇರ್ ಲೆಂತ್ ಇಷ್ಟು ಲೆಂತ್ ಕಟ್ ಮಾಡಿದ್ರೆ ಹೋಗ್ಬಿಟ್ಟೈತಿ, ಬಟ್ ದ್ಯಾಟ್ಸ್ ಫೈನ್, ಅದು ಹೆಂಗಂತಂದ್ರೆ ಫುಲ್ ಸ್ಪ್ರಿಟ್ಸ್ ಆ್ಯಂಡಿತ್ತು, ಅದು ಭಾಳ ಥಿನ್ ಆಗಿತ್ತು ನಂದು ಹೇರ್, ಸೊ ಐ ಆಮ್ ಫೀಲಿಂಗ್ ಗ್ರೇಟ್। ಇದೊಂದು ಸ್ವಲ್ಪ ಹೇರ್ ಸೆಟ್ಟಿಂಗ್ ಮಾಡಿದಾರ ಅವ್ರು, ಬಟ್ ಅಷ್ಟಕೊಂಡು ಕಾಣಿಸತ್ತಿಲ್ಲ, ನಾನು ಬ್ಲಾಗ್ ಮಾಡ್ಕೋಬೇಕು ಅಂತಂದೆ, ಬಟ್ ನಂಗೆ ಅದೊಂದು ಮೂಡ್ ಬರಲಿಲ್ಲ, ಅಲ್ಲಿಂದ ಜಾಸ್ತಿ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ, ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಮಾಡಿದೆ ಅಂತಂದರೆ ನಿಮ್ಗೆ ಕರ್ಕೊಂಡು ಹೋಗ್ತೀನಂತ, ನೀವು ನೋಡ್ರಿ ಅಂತ। ಬಟ್ ಎಸ್, ನಿಮ್ಗೆ ಇದು ಹೇರ್ ಕಟ್ ಹೆಂಗಾಗುತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ। ಫುಲ್ ಬಿಸಿಲೈತಿ ಮಠ ಮಠ ಮಧ್ಯಾಹ್ನ, ಓಕೆ ಐ ಆಮ್ ಲವಿಂಗ್ ಮೈ ಹೇರ್ ಸ್ಟೈಲ್। ಮಧ್ಯಾಹ್ನ ಫುಲ್ ಮಧ್ಯಾಹ್ನ ನಮ್ದು ಏರಿಯಾ ಫುಲ್ ಶಾಂತಿ ಐತಿ, ಇವ್ರದ್ದೆ ಆಫೀಸ್ ಆಫೀಸರ್ ಇವ್ರ ಆಫೀಸಿಗೆ ಬಂದೀವಿ, ಇದು ಮೇನ್ ಪಾರ್ಟ್ ಮಸ್ತ್ ಐತಿ, ಇಲ್ಲಿ ಫುಲ್ ಬಾಟಲ್ಸ್ ಇಟ್ಬಿಟ್ಟಾವ ದೀಪಕ್ಕ, ಮಂಗ್ಯ ಲೈಟ್ ಇಟ್ಕೊಂಡೈತಿ, ಇದು ಮಸ್ತ್ ಫುಲ್ ಚಂದ್ರ ನನಗಲ್ಲ ಹಿಂಸೆ ನಿಮ್ಗೆ ಹಿಂಸೆ ಆಗೋದು, ಸರಿ ನಾನು ಈ ನಾನೇ ಮಸ್ತ್ ಕಾಣಿಸ್ತೀನಿ। ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಕೌಟ್ ಮುಗಿಸಿ ನಾನು ಮತ್ತೆ ನನ್ನ ಕೂದಲ ನೋಡ್ಕೋತೀನಿ, ಓಕೆ ದಟ್ಸ್ ಫೈನ್, ನಾನು ನನ್ನ ವರ್ಕ್ ಪ್ಲೇಸಿಗೆ ಬಂದು ವರ್ಕ್ ಮಾಡೋದಕ್ಕಿಂತ ಜಾಸ್ತಿ ಬರೀ ತಿಂತೀನಿ ಅನ್ಕೋತೀನಿ, ಅದು ನನಗೂ ಕಾಣಿಸತ್ತೈತಿ, ನಾನು ಏನೇನು ತಿಂತೀನಿ ಒನ್ ಡೇರೊಳಗೆ ಸ್ವಲ್ಪ ಅರ್ಧ ತೋರಿಸ್ತೀನಿ ನಿಮಗೂ। ಫಸ್ಟ್ ಚಾಕ್ಲೇಟ್ ಮುಗಿಸೋಣ, ಸೊ ದಿಸ್ ಈಸ್ ಔಟ್ಫಿಟ್ ಆಫ್ ದ ಡೇ, ಅದಾದಮೇಲೆ ಸ್ವಲ್ಪ ವಾಕ್ ಮಾಡಿ ಆಫ್ಟರ್ನೂನ್ ಊಟ ಮಾಡಿಕೊಂಡು ಫ್ರೂಟ್ಸ್ ತೊಗೊಳಕತ್ತೀನಿ, ಫ್ರೂಟ್ಸ್ ತೊಗೊಂಡು ಅದನ್ನು ತಿನ್ಬೇಕು। ಇಲ್ಲಪ್ಪ
ಇವ್ನಿಂಗ್ ಮತ್ತೆ ಸ್ನ್ಯಾಕ್ಸ್ ಮತ್ತೆ ಮಸ್ತ್ ಜ್ಯೂಸ್ ತಗೊಳಕತ್ತೀನಿ ನಾನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನೆಲ್ಲ ಮಾಡ್ತೀವಿ, ಇವತ್ತಿನ ಇವ್ನಿಂಗ್ ಏನೈತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ರ್ಯಾಪರ್ ಅಲ್ಲ, ಬಟ್ ನನಗೆ ರ್ಯಾಪರ್ ಥರ ಮೂಡ್ ಬರಾದೈತಿ. ಸೊ ಸುಮ್ಮನೆ ಹಂಗೆ ಹಿಂಗೆ ಮಾಡತ್ತೀನಿ, ಬೇಜಾರು ಮಾಡಬೇಡ್ರಿ. ಸೊ ಯಾರು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿರಿ, ನನ್ನ ಚಾನಲಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ವೆಲ್ಕಮ್ ಟು ಮೈ ಇವ್ನಿಂಗ್. ಯೂನಿವರ್ಸಿಟಿ ಸೈಡಿಗೆ ಮಸ್ತಾಗೆ ವಾಕ್ ಮಾಡೋಕೈತಿ. ಸೊ ಅಲ್ಲಿ ಹೋಗೋಣ, ಒಂದು ಸ್ವಲ್ಪ ಮೂಡ್ ರಿಫ್ರೆಶಿಂಗ್ ಆಗುತ್ತೆ ಅಂತ ಅಲ್ಲಿ ಹೊಂಟೀನಿ. ನನ್ನ ಫ್ರೆಂಡ್ ಏನು ಶಾಪಿಂಗ್ ಮಾಡಲಿಲ್ಲ, ಯಾಕಂದರೆ ವರ್ಸ್ಟ್ ಕಲೆಕ್ಷನ್ ಇದೆ, ಅದನ್ನು ನೀವು ರೀಲ್ಸ್ನಾಗೆ ನೋಡಬೇಕು. ಮೈ ಸ್ಪೆಷಲ್ ಎಗ್ ಬುರ್ಜಿ ಭಾಳ ಹೆವಿ ಟೇಸ್ಟಿ ಟೇಸ್ಟಿ ಐತಿ. ಹೋಪ್ ನೀವು ಇದನ್ನು ಎಂಜಾಯ್ ಮಾಡಬೇಕಂತ ಅಂದ್ಕೊಂಡೆ ನಾನು, ಬಟ್ ಅನ್ಫಾರ್ಚುನೇಟ್ಲಿ ಯು ಕ್ಯಾಂಟ್ ಗೈಸ್. ತ್ರಾಸ ಆಗ್ಬಿಟ್ಟೈತಲ್ಲ ಅಡ್ಡಾಡೋದು, ಮತ್ತು ನನ್ನ ರೂಮಿಗೆ ಬರೋದು ಅಡ್ಡಾಡೋದು, ಮತ್ತು ಹೋಗಿ ರೂಮಿಗೆ ಬರೋದು. ಅಂದರೆ ಅಡ್ಡಾಡ್ಬರ್ತೀನಿ ಫುಲ್, ಏನಂದರೆ ಸ್ವಲ್ಪ ಟಯರ್ಡ್ ಫೀಲ್ ಆಗಿಬಿಡ್ತೈತಲ್ಲ. ಅದ್ರಾಗ ನನ್ನ ರುಟೀನ್ಸ್ ನಾನು ಫಾಲೋ ಮಾಡೋಕ್ಕಾಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ, ನಂಗೆ ತ್ರಾಸ ಆಗಿಬಿಟ್ಟಿದೆ. ಮತ್ತು ರೂಮಿಗೆ ಬರೋದು ಎಲ್ಲ ಸೇಮ್ ರುಟೀನ್ ಫಾಲೋ ಮಾಡೋದು, ಇಟ್ಸ್ ವೆರಿ ಹಾರ್ಡ್.